ನಾನು ಹೇಳೋದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ತಾರೆ, ಸ್ಪೀಕರ್ ಅಲ್ಲಿ ಆಗಿದ್ದರೆ ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗಿದು ಅರ್ಥ ಆಗದೆ ಇರುವಂಥ ಸಂಗತಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ಈ ಧ್ವನಿಯನ್ನು ಅಡಗಿಸ್ಬೇಕು ನಾವು, ಪಾಕಿಸ್ತಾನ್ ಜೀನಾಬಾದ್ ಅನ್ನುವಂಥ ಧ್ವನಿಯನ್ನು ಅಡಗಿಸ್ಬೇಕು, ಈ ಶಕ್ತಿಗಳನ್ನ ತುಳಿಬೇಕು. ಇಲ್ಲದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾವೇ ನೋಡಿದ್ವಿ ಎಲ್ಲೆಲ್ಲಿ ದೀಪಾವಳಿಯ ಪಟಾಕಿ ರೀತಿಯಲ್ಲಿ ಈ ದೇಶದಲ್ಲಿ ಬಾಂಬ್ಗಳು ಸಿಡಿತಾ ಇತ್ತು. ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಗೋಪಾಲಕೃಷ್ಣ ಅವರೇ ಪ್ಲೀಸ್, ದಯವಿಟ್ಟು ನೀವು ಸ್ನೇಹಿತರು ಕೂತ್ಕೊಳ್ಳಿ, ದಯವಿಟ್ಟು ನೀವು ಆಮೇಲೆ ಮಾತಾಡಿ. ಸರಿ ರೀ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಗೋಪಾಲಕೃಷ್ಣ ಸರ್. ಈಗ ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಾಲದಲ್ಲಿ ದೀಪಾವಳಿ ಪಟಾಕಿ ಸಿಡಿದಾಗೆ ಬಾಂಬ್ಗಳು ಸಿಡಿತಾ ಇತ್ತು. ಮನೆಯಿಂದ ಹೊರಗೆ ಹೋದವನು, ಮಾರ್ಕೆಟಿಗೆ ಹೋದವನು ವಾಪಸ್ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಒಂದು ಕಾಲದಲ್ಲಿ ಇರಲಿಲ್ಲ. ಆ ರೀತಿಯ ವಿದೇಶಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪಾಕಿಸ್ತಾನದ 500 ರೂಪಾಯಿ ಕೂಲಿಗೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪೊಲೀಸರ ಮೇಲೆ ಬಹಳ ಹಿರಿಯರಿದ್ದೀರಿ, ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ನಾನು ಏನ್ ಹೇಳ್ತಾ ಇದ್ದೀನಿ, ಎಷ್ಟು ದೀಪಾವಳಿಯನ್ನ ತಾವು ಆತಂಕದಲ್ಲಿ ಆಚರಣೆ ಮಾಡಿದ್ರ ಹೇಳಿ, ತಮ್ಮ ಜೀವಮಾನ ಹೇಳ್ರಿ ಇಲ್ಲ ಸ್ವಾಮಿ. ನೀವು ನಿಮಗೆ ಮರವಿಲ್ಲ ದಾಖಲೆಗಳು ದೀಪಾವಳಿ ನೀವು ಉತ್ತರ ಕೊಡಿ, ಹೊರಗಡೆ ಪಟಾಕಿನ ಸಿಡಿಸಿದ ಹೊರತು ಒಳಗಡೆ ದೀಪ ಅಲ್ಲ. ನೀವು ಹೇಳಿ ಯಾಕೆ ನೋಡ್ರಿ, ನೀವೊಬ್ರು ಕ್ಯಾಬಿನೆಟ್ ಸಚಿವರು, ಯಾಕೆ ಹಿಂಗ್ ಮಾತಾಡ್ತೀರಿ? ಎಷ್ಟು ದೀಪಾವಳಿ ನೀವು ನೀವು ಮಾಡಿದ ಟ್ವೀಟ್ ಏನು ಅಂತ ಹೇಳಿ ಹೇಳಿದ್ರು ಸರ್. ಜನ ಕೂತಿದ್ರಲ್ಲ, ಹೇಳ್ತೀನಿ, ಎಷ್ಟು ದೀಪಾವಳಿ ಆತಂಕದಲ್ಲಿ ತಾವು ಆಚರಣೆ ಮಾಡಿದ್ರ ಹೇಳ್ಬಿಡಿ. ನಾನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇಲ್ಲ ಹಿರಿಯ ಸದಸ್ಯರು ಮಾತಾಡ್ಬೇಕಾದ್ರೆ ನಿಮ್ಮ ಉತ್ತರ ಕೊಡಬೇಕಾದ್ರೆ ಆತಂಕದಲ್ಲಿ ಆಚರಣೆ ಮಾಡಿದ್ದೀರಾ? ನಿಮ್ಮ ಉತ್ತರ ಕೊಡಬೇಕಾದ್ರೆ ಮಾತಾಡ್ತಾರೆ ಸಚಿವರು, ಹಿರಿಯ ಸದಸ್ಯರು ಮಾತಾಡ್ತಾರೆ, ಮಾತಾಡಕ್ಕೆ ಅವಕಾಶ ಕೊಡ್ತಾರೆ, ಸರ್ಕಾರ ಕೊಡ್ತದೆ ದೀಪಾವಳಿ ಆತಂಕದಲ್ಲಿದೆ. ಎಷ್ಟು ದೀಪಾವಳಿ ಬಂದಿದ್ರು ಆತಂಕದಲ್ಲಿ ಹೇಳಿ ನಮ್ಗೆ. ಪ್ರಿಯಾಂಕಾಡ್ತಾರೆ ಅಷ್ಟೊಂದ್ ಜನ ಇದ್ದೀರಾ, ಎಷ್ಟು ದೀಪಾವಳಿ ಆತಂಕದಲ್ಲಿ ಮಾಡಿದಿರಿ ಅಂತ ಕೇಳ್ತಾ ಇರೋದು ನಾವು. ನೀವ್ ಹೇಳಿದ್ಕೆ ಅಲ್ಲ, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಕುತ್ಕೊಳ್ರಿ, ಮಾಜಿ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಕುತ್ಕೊಳ್ರಿ. ಎಲ್ಲದಕ್ಕೂ ಯಾಕೆ ಡಾಕ್ಟರ್ ಸ್ವಾಮಿ ಅವರೇ, ತಾವು ಕುತ್ಕೊಳ್ರಿ, ಕುತ್ಕೊಳ್ಳಿ. ಅಲ್ಲ ಪ್ಲೀಸ್, ಇನ್ನು ಎರಡು ಮಂದಿ ಮಾತಾಡಿ. ನಾವು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಇಷ್ಟು ಸಿಟ್ಟು ಬರ್ತದೆ ಅಂದ್ರೆ ನಿಮ್ ಮಾನಸಿಕತೆ ಏನ್ ಹೇಳಿ? ಸುಮ್ನೆ ಅಲ್ಲೆಲ್ಲ ಕೇಶವ್ ಕುಂಜು, ಕೇಶವ್ ಕೃಪಾಗ್ ಮನವೊಲಿಸ್ಲಿಕ್ಕೆ ಕರ್ನಾಟಕವನ್ನ ಹಾಳು ಮಾಡ್ಬೇಡಿ. ಅಲ್ಲ ಸರ್, ಸಾಕು ಅಧ್ಯಕ್ಷರೇ, ಮಾತಾಡ್ರಿ, ನನ್ನ ವಿನಂತಿ ಇದೆ, ನೀವು ಮಾತಾಡ್ರಿ, ಮಾತಾಡ್ರಿ ಸರ್. ಈಗ ಮಾನ್ಯ ಅಧ್ಯಕ್ಷರೇ ಮಾತಾಡ್ರಿ, ತಾವು ಮಾತಾಡ್ರಿ, ಒಂದ್ ನಿಮಿಷ ಮಾತಾಡ್ರಿ. ಇಲ್ಲ ಯಾಕಂದ್ರೆ ನಿಮ್ಮ ಉತ್ತರ ಕುತ್ಕೊಳ್ರಿ, ಅವ್ರು ಮಾತಾಡಕ್ಕೆ ಮಾತಾಡಬೇಕಾದ್ರೆ ತಾವೇ ಮಾಡ್ತೀರಿ. ನಿಮ್ಮ ಅಧ್ಯಕ್ಷರೇ, ನಾನು ಯಾಕಂದ್ರೆ ನಾನು ನೀವ್ಯಾರೋ ಬಾಂಬ್ ಹಾಕಿದಿರೋ ಅಥವಾ ಇನ್ನೇನೋ ನಾನು ಎಲ್ಲೂ ಹೇಳಲಿಲ್ಲ. ಯಾರು ಈ ದೇಶದ ಒಳಗಡೆ ಬಾಂಬ್ ಹಾಕಿದ್ರು ಅವ್ರ ಮೇಲೆ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತದೆ? ಚರ್ಚೆ ಆಗ್ಬೇಕಾಗಿದ್ದು ಇದೇನೆ ಚರ್ಚೆ ಆಗ್ಬೇಕು. ಮತ್ತೆ ನೆಕ್ಸ್ಟ್ ಮಾತಾಡಿ, ಈಗ ಅವ್ರಿಗೆ ಹೇಳಿ. ಅಲ್ಲ ನಾಂದಸ್ವಾಮಿ ಅವರೇ, ಯಾಕಂದ್ರೆ ನಾಂದಸ್ವಾಮಿ ನೆಕ್ಸ್ಟ್ ನೀವು ಮಾತಾಡಿ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ. ನಾಂದಸ್ವಾಮಿ ನೀವು ಮಾತಾಡಿ ನೆಕ್ಸ್ಟ್ಗೆ. ಈಗ ಆರ್ಗೆ ಜಾನಂದ್ ಅವರೇ,
ಈಗ ನಿನ್ನೆ ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಚರ್ಚೆ ಮಾಡಬಹುದು. ಈ ಗಂಭೀರವಾದಂತ ಅತ್ಯಂತ ಗಂಭೀರತೆ ಚರ್ಚೆ ಮಾಡ್ಲಿಕ್ಕೆ ಈಗ ಇಲ್ಲಿ ಒಟ್ಟಾರೆ ಆ ಒಂದು ವಿಚಾರ ಇಟ್ಕೊಂಡು ಆ ಕಡೆ ಟಾರ್ಗೆಟ್ ಮಾಡ್ದ ಈ ಕಡೆ ಆಗಿ ಮುಖ್ಯ ಅಲ್ಲ. ನಮ್ಗೆ ಆ ವಿಚಾರ ಚರ್ಚೆ ಆಗಬೇಕು, ಅಲ್ಲಿ ನ್ಯಾಯ ಸಿಗ್ಬೇಕು, ಅದು ವಿಚಾರ ಇರುವಂತದ್ದು. ತಾವೆಲ್ಲ ಒಗ್ಗಟ್ಟಿಂದ ಇರ್ಬೇಕು ಅವ್ರನ್ನ. ನಾನು ಯಾಕಂದ್ರೆ ನಾನು ಇಲ್ಲಿ ಯಾರ್ದ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ ನಾನು ಆಪಾದನೆ ಮಾಡ್ತಾ ಇಲ್ಲ. ನಾನು ಯಾವ ದುಷ್ಟಶಕ್ತಿಗಳು ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ಯುವಕರಿಗೆ ಈ ರೀತಿ ಪ್ರಚೋದನೆ ಕೊಟ್ಟು ಈ ರೀತಿ ಮಾತಾಡಿಸ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡದೆ ಹೋದ್ರೆ ಇದು ಎಂಡೆಲ್ಲಿಂದ ನೋಡಿ. ಇದು ಇದು ಯಾಕೆ ಅವ್ರು ಮಾತಾಡೋ, ಯಾಕೆ ಮಾತಾಡ್ತೀರಿ ಇವರೇ? ನೀವು ಮತ್ತೋಗಿ ಮಾತಾಡಿ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಪರಾಧಿ ಅಲ್ಲ ಸ್ಥಿತಿಯಲ್ಲಿ. ಸರಿಯಪ್ಪ, ನೀವು ಹೀರೋಗಳು, ನೀವು ಹೀರೋಗಳು. ಈಗ ಸರ್ಟಿಫಿಕೇಟ್ ಕೊಡೋಣ, ಆಯ್ತು ಸರ್ಟಿಫಿಕೇಟ್ ಕೊಡ್ತೀವಿ. ರವಿ ಕೂತ್ಕೊಳ್ಳಿ, ದಯವಿಟ್ಟಿರಿ. ರವಿ ಅವರೇ, ನಂದಸ್ವಾಮಿ ಸರ್, ಈಗ ನಂದಸ್ವಾಮಿ ಅವರೇ, ಆಯ್ತು ಇದೆಯಲ್ಲ, ಯಾರಿಗೆ ಕತೆ ಹೇಳ್ತಿರಲಿ ಕೂತ್ಕೊಂಡು, ಎಲ್ಲ ವಿಷಯ ಗೊತ್ತಿದೆ ದೇಶ ಜನರಿಗೆ. ನಂದಸ್ವಾಮಿ ಅವರೇ, ಆಯ್ತು ಎಲ್ಲ ವಿಷಯ. ಚೆನ್ನಿ ಅವರೇ ಕೂತ್ಕೊಳ್ಳಿ. ಈಗ ನೀವು ಸಬ್ಜೆಕ್ಟ್ ಸಂಬಂಧ ಬಗ್ಗೆ ಮಾತಾಡಿ ಸರ್. ಜಾನಂದ್ ಅವರೇ ಸರ್, ಈ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಮಾತಾಡಿ. ಆಯ್ತು ಆಯ್ತು, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ನಾನು ಏನ್ ಮಾಡ್ಲಿ? ಚೆನ್ನೈ ಕೂತ್ಕೊಳ್ಳಿ. ಇವತ್ತು ನಾವು ಹೇಳೋದು ಅಧ್ಯಕ್ಷರೇ, ತಾವು ಮಂಗಳೂರಿಂದ ಬಂದಿದ್ದೀರಿ, ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ, ಪ್ರೆಷರ್ ಕುಕ್ಕರ್ನಲ್ಲಿ ತರಕಾರಿ ಬೇಯ್ತದೆ, ಅನ್ನ ಬೇಯ್ತದೆ, ನಾವು ತಿಳ್ಕೊಂಡಿದ್ವಿ. ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡ್ಬೋದು ಅಂತ ತೋರಿಸ್ಕೊಟ್ಟವ. ಆದ್ರೆ ಈಗ ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಮುಂದೆ ಬ್ರದರ್ ಅವರು ಆಪಾದನೆ ಸುಮ್ಮನೆ ಯಾಕೆ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ಮಾತು ಹೇಳಿದ್ರು. ನಾವು ಅದ್ರ ಬಗ್ಗೆ ಆಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ ಅವನು, ಎನ್ಐಎ ತನಿಖೆ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆ ಏನೆಲ್ಲ ಆತನ ಲಿಂಕ್ ಇದೆ, ಯಾರನ್ನೂ ಕೂಡ ಅದೇ. ಆದ್ರಿಂದ ಯಾರನ್ನೂ ಕೂಡ ಲಘುವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.